ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಅಕ್ಕ ನಾವು ಕಾರಣಾಂತರಗಳಿಂದ ಮಂತ್ರಗಳನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ ನಮ್ಮೆಲ್ರಿಗೂ ಕೂಡ ಒಂದು ಸೂಕ್ತವಾದ ಪರಿಹಾರನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಈ ಪರಿಹಾರಕ್ಕೆ ಯಾವುದು ನಿಯಮ ಇಲ್ಲ ಸ್ನೇಹಿತರೆ ಯಾಕಂದರೆ ಇಲ್ಲಿ ನಾವು ಮಂತ್ರ ಪೂಜೆ ವ್ರತ ಏನೂ ಇಲ್ಲ ನೀವು ಯಾವ ದಿನವಾದರೂ ಇದನ್ನು ಪ್ರಾರಂಭ ಮಾಡಬಹುದು ಆದರೆ ಸಮಯ ಮಾತ್ರ ಒಂದು ಸಮಯನ ತಿಳಿಸ್ತೀನಿ ಆ ಸಮಯಕ್ಕೆ ತಕ್ಕಂತೆ ನೀವು ಈ ಪರಿಹಾರನ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಸುಮಾರು ಜನ ಕೆಲವೊಬ್ಬರು ಕಮೆಂಟಲ್ಲಿ ಅಕ್ಕ ನಮಗೆ ತುಂಬ ಕಷ್ಟ ಕೊಟ್ಟಿದ್ದಾರೆ ಅವರು ನಮ್ಮ ಕಣ್ಣು ಮುಂದೆಯೇ ತುಂಬ ನೋವು ಪಡಬೇಕು ತುಂಬ ಅವರು ಹಿಂಸೆಯನ್ನು ಪಟ್ಟು ಕಷ್ಟ ನಮ್ಗೆ ಯಾವ ಥರ ಕೊಟ್ಟಿದ್ದಾರೋ ಅದೇ ಥರನೇ ಅವರು ಪಡಬೇಕು ಆ ಥರ ಇರುವಂಥ ಮಂತ್ರಗಳನ್ನು ತಿಳಿಸಿ ಅಂತ ದಯವಿಟ್ಟು ಆ ಥರ ಕಮೆಂಟಲ್ಲೂ ಕೂಡ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅವರು ನಮಗೆ ಕಷ್ಟ ಕೊಟ್ಟಿರ್ತಾರೆ ಮತ್ತು ರಿಟರ್ನ್ ನಾವು ಅವ್ರಿಗೆ ಅದೇ ಥರನೇ ನೋವು ಕೊಡಬೇಕು ಅಂತ ನಾವು ಹೇಳೋದು ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ ದೇವ್ರಿಗೆ ಎಲ್ಲ ಗೊತ್ತಿರುತ್ತೆ ಯಾವ ಕ್ಷಣದಲ್ಲಿ ನಮಗೆ ಯಾರು ಏನೇ ತೊಂದರೆ ಕೊಟ್ಟಿದ್ರು ಕೂಡ ಅದನ್ನು ದೇವ್ರು ನೋಡ್ಕೊಳ್ತಾರೆ ದಯವಿಟ್ಟು ನೀವು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಒಂದು ಪರಿಹಾರ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ ನಮ್ಮ ಜೀವನದಲ್ಲಿ ಏನು ಕೇಡು ಬಯಸಿರ್ತಾರೆ ನೋಡಿ ಅವ್ರಿಗೆ ದೇವರು ಒಳ್ಳೆಯದು ಮಾಡ್ತಾ ಇರಬಹುದು ಆದರೆ ಅವರು ಏನು ಪಟ್ಟಿರ್ತಾರೆ ಅಂದರೆ ಏನು ಕೊಟ್ಟಿರ್ತಾರೆ ಅದನ್ನು ಅವರು ಪಡ್ಕೊಳ್ಳೇಬೇಕು ಅದು ಒಳ್ಳೆಯದಾಗಿರಬಹುದು ಕೆಟ್ಟದ್ದೇ ಆಗಿರಬಹುದು ಅದಕ್ಕೋಸ್ಕರ ಆ ಥರದ್ದು ಮಾಡೋದು ಬಿಟ್ಟು ನಿಮ್ಮ ಒಳ್ಳೆಯದಕ್ಕೋಸ್ಕರ ನಿಮ್ಮ ಏಳಿಗೆಗೋಸ್ಕರ ನಿಂತ ಜಾಗದಲ್ಲೇ ನಿಂತುಬಿಟ್ಟಿದ್ದೀವಿ ನಾವು ನಮ್ಮ ಜೀವನ ಸುಧಾರಣೆ ಕಾಣ್ತಾ ಇಲ್ಲ ನಮ್ಮ ಜೀವನ ಏಳಿಗೆ ಆಗಬೇಕು ನಾವು ಇನ್ನೊಬ್ಬರು ನಮ್ಮನ್ನು ಗುರುತಿಡಿಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಬೇಕು ನಾವು ತುಂಬ ಕಷ್ಟದಲ್ಲಿದ್ದೀವಿ ಇಷ್ಟೋ ಇರಬಹುದು ಸ್ನೇಹಿತರೆ ನಿಮ್ಮ ಒಂದು ಆ್ಯಂಬಿಷನ್ ಇರಬಹುದು ಸುಮಾರು ಜನಕ್ಕೆ ನಮಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು ಆ ಕೆಲಸದಿಂದ ನಮ್ಮ ಲೈಫ್ ಆಗುತ್ತೆ ಅಂತ ಆಸೆ ಪಟ್ಟಿರ್ತಾರೆ ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡಿರ್ತಾರೆ ಅವರೆಲ್ಲ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಹಾಗೆ ಸುಮಾರು ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ರಿಲೇಶನ್ಸು ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ ನಾವುಗಳು ಇದೇ ಥರನೇ ಇದ್ದೀವಿ ತುಂಬ ಬೇಜಾರಾಗುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ಕೂಡ ನಾವು ತುಂಬ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡ್ತಾರೆ ಅಂದರೆ ಅವರು ತುಂಬ ಶ್ರೀಮಂತರು ನಮ್ಮನ್ನು ಈ ರೀತಿ ನೋಡ್ತಾರೆ ಅಂತೆಲ್ಲ ಸುಮಾರು ಹೇಳ್ತಾ ಇರ್ತಾರೆ ದಯವಿಟ್ಟು ಈಗ ನೀವು ಹೇಳಿಕೊಳ್ಳುವ ಈ ಒಂದು ಪರಿಹಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಏನೇ ಬಯಸಿದ್ರೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆ ಅದು ಏನೇ ಇರಬಹುದು ಅಥವಾ ನಿಮ್ಮ ಕಷ್ಟ ಇರಬಹುದು ಸುಮಾರು ಜನಕ್ಕೆ ಒಂದು ಸ್ವಂತ ಮನೆ ಬೇಕು ಅಂತ ಆಸೆ ಪಟ್ಟಿರ್ತಾರೆ ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ನಾವು ಶಿಫ್ಟ್ ಆಗಬೇಕು ಏನೇ ಮಾಡಿದ್ರೂ ನಮಗೆ ಆ ಹಳೆ ಮನೆಯಲ್ಲೇ ಇರ್ತಾ ಇದ್ದೀವಿ ಹೊಸ ಮನೆ ನೋಡೋಣ ಅಂದರೆ ನಮ್ಮ ಪ್ರಯತ್ನ ಇದ್ದರೂ ಕೂಡ ಯಾಕೋ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಮಗೆ ನಮ್ಮದೇ ಆದ ಜಾಗ ಇದೆ ಕಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ದುಡ್ಡಿ ಎಲ್ಲ ವ್ಯವಸ್ಥೆ ಇದೆ ತುಂಬ ಕಷ್ಟದಲ್ಲಿದ್ದೀವಿ ನಾವು ನಮ್ಮ ಒಂದು ಸ್ವಂತವಾಗಿ ಕಟ್ಕೊಂಡು ಹೋದರೆ ನಮಗೆ ನಮ್ಮದೇ ಆದಂಥ ಆಸೆ ಇದೆ ಅಂತ ಹೇಳೋರು ಕೂಡ ಇದ್ದಾರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಹಾಸ್ಪಿಟ್ಲಲ್ಲೆಲ್ಲ ನೋಡ್ಸಿದ್ದೀವಿ ಎಲ್ಲ ನಾರ್ಮಲ್ ಅಂತ ಹೇಳ್ತಾರೆ ಆದರೂ ಕೂಡ ನಮ್ಗೆ ಯಾಕೋ ಒಂಥರ ಇರುತ್ತೆ ಅಂತ ಹೇಳೋರು ನೋಡಿ ಸ್ನೇಹಿತರೆ ನೀವು ಏನೇ ಇರಬಹುದು ಅದಕ್ಕೆಲ್ಲಾನು ಇದೊಂದು ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ ಈ ಪರಿಹಾರನ ನೀವು ಯಾವ ದಿನನಾದರೂ ಮಾಡ್ಕೊಳ್ಳಿ ಆದರೆ ಬೆಳಗ್ಗೆ ಅಥವಾ ರಾತ್ರಿ ಕರೆಕ್ಟಾಗಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನೀವು ಇದೊಂದನ್ನು ಮಾಡ್ಕೊಳ್ಬೇಕಾಗುತ್ತೆ ಬಿಳಿ ಹಾಳೆಯನ್ನು ತಗೊಳ್ಳಿ ಬಿಳಿ ಹಾಳೆಯ ಮೇಲೆ ನೀವು ಏನು ಮಾಡಬೇಕು ಅಂದರೆ ಕ್ಲೀನಾಗಿರಬೇಕು ಆ ಹಾಳೆಯ ಮೇಲೆ ಎಂಟು ಈ ಸಂಖ್ಯೆಯನ್ನು ನೀವು ಬರಿಬೇಕಾಗುತ್ತೆ ಎಂಟು ಅನ್ನುವ ಸಂಖ್ಯೆಯನ್ನು ದೊಡ್ಡದಾಗಿ ಬರ್ಕೊಳ್ಳಿ ಒಂದು ಎ ಫಾರ್ ಶೀಟ್ ಥರ ತಗೊಂಡ್ರೆ ಅದರ ಫುಲ್ಲು ಏಯ್ಟ್ ಅಂತ ಬರೆದ ಮೇಲೆ ನಿಮ್ಮ ಆಸೆಗಳು ಇರುತ್ತೆ ಅಲ್ವಾ ನಿಮ್ಮ ಕೋರಿಕೆ ಸುಮಾರು ಹೇಳಿದ್ದೀನಿ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿಯಲ್ಲಿ ದಯವಿಟ್ಟು ಬರೆಯೋದಕ್ಕೆ ಹೋಗಬೇಡಿ ನೀವು ಇನ್ನೇನೇ ಇರಬಹುದು ಅದನ್ನು ಬರ್ಕೊಂಡು ಗ್ರೀನ್ ಪೆನ್ನಲ್ಲಿ ಬರಿಬೇಕಾಗುತ್ತೆ ಗ್ರೀನ್ ಪೆನ್ನಲ್ಲಿ ಬರೆದು ಇಷ್ಟೆಲ್ಲ ನೀವು ತಯಾರಿ ಮಾಡಿಕೊಂಡು ಬೇಗ ಎಂಟು ಎಂಟಕ್ಕೆ ಇದನ್ನು ಮಾಡ್ಕೊಂಡುಬಿಡಿ ತುಂಬ ಚೆನ್ನಾಗಿರುತ್ತೆ ಬರ್ಕೊಂಡಾದ್ಮೇಲೆ ಅದನ್ನ ಅದನ್ನು ನೀವೇನು ಮಾಡಬೇಕು ಅಂದರೆ ಆ ಕೋರಿಕೆಗಳನ್ನ ಗ್ರೀನ್ ಪೆನ್ನಲ್ಲಿ ಆ ಎಟ್ ಅಂತ ಇರುತ್ತಲ್ವಾ ಏಯ್ಟ್ ಅಂತ ಬರೆದಾಗ ನಮಗೆ ಎರಡು ಸೊನ್ನೆಗಳ ಆಕಾರದಲ್ಲೇ ಇರುತ್ತೆ ಅದರ ಒಳಗಡೆ ಅಂದರೆ ಆ ಸರ್ಕಲ್ ಒಳಗಡೆ ನೀವು ನಿಮ್ಮ ಕೋರಿಕೆಯನ್ನು ಬರ್ಕೊಳ್ಬೇಕಾಗುತ್ತೆ ಆ ಕೋರಿಕೆಯನ್ನು ಬರೆದು ಇದನ್ನು ಫುಲ್ಲು ಸುಟ್ಟುಬಿಡಿ ಒಂದು ಬೌಲ್ ತಗೊಂಡು ಅದರ ಒಳಗಡೆಗೆ ನೀವು ಕ್ಯಾಂಡಲ್ ಸಮೇತ ಇಟ್ಕೊಂಡು ಸುಟ್ಟುಬಿಟ್ಟು ಅದರಿಂದ ಬರುವಂಥ ಹ್ಯಾಶ್ ಇರುತ್ತಲ್ವ ಆ ಬೂದಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ನೋಡಿ ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಬಳಸಬೇಕಾಗುತ್ತೆ ಎಲ್ಲಂದರೆ ಅಲ್ಲಿ ಗಾಳಿಗೆ ಬಿಸಾಕೋದಕ್ಕೆ ಹೋಗಬೇಡಿ ಇದಕ್ಕೆ ನೀವು ದೀಪದ ಎಣ್ಣೆ ನಿಮ್ಮ ಮನೆಯಲ್ಲಿ ದೀಪಕ್ಕೆ ನೀವು ಏನು ಎಣ್ಣೆ ಬಳಸ್ತೀರ ನೋಡಿ ಅದೇ ಎಣ್ಣೆನೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದನ್ನು ಪ್ರತಿನಿತ್ಯ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೋರಿಕೆಗಳು ಬೇಗ ಈಡೇರಬೇಕಲ್ವಾ ಆಗ ಆ ಬಟ್ಟೆ ಇಟ್ಕೊಳ್ಳುವಾಗ ನೀವು ಇದ್ರ ಮೇಲೆ ಬರೆದಿರ್ತೀರಲ್ವ ಕೋರಿಕೆಗಳು ಆ ಕೋರಿಕೆಗಳನ್ನ ರಿಪೀಟ್ ಮಾಡ್ಕೊಳ್ಳಿ ಅಂದರೆ ಹೇಳ್ಕೊಳ್ಳಿ ಇದ್ರ ಮೇಲೆ ಏನು ಬರೆದಿರ್ತೀರೋ ಅದು ಬೇಗನೆ ತಾಯಿ ನಮಗೆ ನೆರವೇರಿಸ್ಕೊಡು ಇದರಿಂದ ಈ ಕಷ್ಟಗಳಿಂದ ನಮ್ಮನ್ನು ಹೊರಗಡೆ ಬಾ ಅಂತ ಕೇಳಿಕೊಂಡು ಆ ಪ್ರತಿನಿತ್ಯ ನೀವು ಈ ಬಟ್ಟನ್ನು ಇಟ್ಕೊಳ್ಳಿ ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನೀವು ಇಟ್ಕೊಳ್ಳಿ ಸ್ನೇಹಿತರೆ ಅದರ ಒಳಗಡೆನೆ ನಿಮಗೆ ಕೋರಿಕೆಗಳು ನೆರವೇರುವ ಎಲ್ಲ ಲಕ್ಷಣಗಳು ಆ ಸೂಚನೆಯ ಮುಖಾಂತರ ಸಿಗುತ್ತೆ ಅಂತ ಹೇಳ್ತೀನಿ ಈ ಸುಲಭ ವಿಧಾನವನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡಿ ಬೆಳಗ್ಗೆನಾದರೂ ಮಾಡಿ ಅಥವಾ ರಾತ್ರಿಯಾದರೂ ಮಾಡಿ ಕರೆಕ್ಟಾಗಿ ಎಂಟು ಗಂಟೆ ಎಂಟು ನಿಮಿಷಕ್ಕೆ ನೀವು ಇದನ್ನು ಮಾಡಿಕೊಳ್ಳಿ ಈ ಸಮಯಕ್ಕೆ ಮಾಡಿಕೊಂಡಾಗ ಈ ಎಂಟು ಅನ್ನುವ ಸಂಖ್ಯೆ ಬಹಳ ಶಕ್ತಿದಾಯಕವಾಗಿರುತ್ತೆ ನಮಗೆ ಕೋರಿಕೆಗಳನ್ನು ನೆರವೇರು ಕೊಡೋದಕ್ಕೆ ನೆರವೇರಿಸೋದಕ್ಕೆ ಬಹಳ ಸೂಕ್ತವಾದ ಒಂದು ಸಂಖ್ಯೆ ಅಂತ ಹೇಳ್ತೀನಿ ಮಿಸ್ ಮಾಡಿಕೊಳ್ಬೇಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು